ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ದುಷ್ಕಿಂಧ ಕಾಂಡದಲ್ಲಿ ವಾಲಿಯ ಮರಣವೆಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ತಾರಾದೇವಿಯು ಹಂಬಲಿಸುತ್ತಿರಲು ಅಂದರೆ ತನ್ನ ಪತಿಯಾದ ವಾಲಿಯನ್ನು ಕಳೆದುಕೊಂಡು ತನಗೆ ಮಗನಾದ ಅಂಗದನಿಂದ ಏನಾಗಬೇಕು ರಾಜ್ಯದ ಮುಂದಿನ ಭವಿಷ್ಯವನ್ನು ಚಿಕ್ಕಪ್ಪನಾದ ಹಾಗೂ ಅಂಗದನ ಭವಿಷ್ಯವನ್ನು ಚಿಕ್ಕಪ್ಪನಾದ ಸುಗ್ರೀವನೇ ನೋಡಿಕೊಳ್ಳಲಿ ಎಂದು ತಾರಾದೇವಿಯು ಹಂಬಲಿಸುತ್ತ ಕಂಠಗತ ಪ್ರಾಣನಾದ ಆ ಸಂದರ್ಭದಲ್ಲಿ ಕಂಠಗತ ಪ್ರಾಣನಾದ ವಾಲಿಯು ನಿಟ್ಟುಸಿರು ಬಿಡುತ್ತ ಅಂಗದನನ್ನು ಕರೆದು ಅಂಗದ ನಿನ್ನ ಚಿಕ್ಕಪ್ಪನಾದ ಸುಗ್ರೀವನನ್ನು ನೋಡು ಎಂದು ನುಡಿದು ಸುಗ್ರೀವನನ್ನು ಕರೆದು ಮೆಲ್ಲಗೆ ಹೀಗೆಂದನು ಸುಗ್ರೀವ ನೀನು ಇನ್ನೂ ದೋಷಗಳನ್ನು ಎಣಿಸಬೇಡ ಮುಂದೆ ಬರಲಿರುವ ದುರ್ದಶೆಯು ನನಗೆ ಬುದ್ಧಿಮೋಹವನ್ನು ಉಂಟು ಮಾಡಿತು ನಾನು ಮಾಡಿದ ಅಕೃತ್ಯದಿಂದ ನನಗೂ ನಿನಗೂ ಒಟ್ಟಿಗೆ ದುಃಖ ಉಂಟಾಯಿತು ಲೋಕದಲ್ಲಿ ಅಣ್ಣ ತಮ್ಮಂದಿರ ಮಿತ್ರತ್ವವೇ ಸ್ಥಿರವಾದದ್ದು ನಾನು ಹಿಂದೆ ಯಮನ ಮಂದಿರವನ್ನು ಸೇರುತ್ತೇನೆಂದು ತಿಳಿ ನೀನು ಒಡನೆಯೇ ರಾಜ್ಯಾಧಿಪತ್ಯವನ್ನು ವಹಿಸಿಕೊ ನಾನು ರಾಜ್ಯಾಧಿಪತ್ಯವನ್ನು ಅಪರಿಮಿತವಾದ ಐಶ್ವರ್ಯವನ್ನು ಮಹತ್ವಾದ ಕೀರ್ತಿಯನ್ನು ನನ್ನ ಜೀವನವನ್ನು ಜೀವವನ್ನು ಬಿಟ್ಟು ಹೋಗುತ್ತಿದ್ದೇನೆ ಈ ಅವಸ್ಥೆಯಲ್ಲಿ ಒಂದು ಮಾತು ಹೇಳುತ್ತೇನೆ ಆ ಮಾತು ನಿನಗೆ ಕಠಿಣವಾದರೂ ನಡೆಸುವೆ ಎಂದು ನಂಬಿದ್ದೇನೆ ಎಂದು ದುಃಖವನ್ನರಿಯದ ಬುದ್ಧಿವಂತನಾದ ಅಂಗದ ಕುಮಾರನು ದುಃಖಾತಿಶಯದಿಂದ ಕಣ್ಣೀರು ಬಿಡುತ್ತಾ ಕಂಗೆಟ್ಟು ಭೂಮಿಯಲ್ಲಿ ಬಿದ್ದಿರುವುದನ್ನು ನೋಡು ಈ ಕುಮಾರನು ನನ್ನ ಪ್ರಾಣಗಳಿಗಿಂತಲೂ ಅಧಿಕನಾದವನು ನಾನು ಹೋದ ಮೇಲೆ ಇವನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ರಕ್ಷಿಸು ಈ ಕುಮಾರನಿಗೆ ನೀನೇ ತಂದೆ ಎಂದು ಭಾವಿಸು ಅಂಗದನು ನಿನಗೆ ಸಮಾನವಾದ ಪರಾಕ್ರಮವುಳ್ಳವನು ಈತನಿಗೆ ಅಂಜದಿರುವಂತೆ ಅಭಯವನ್ನು ಕೊಟ್ಟು ರಕ್ಷಿಸಿಕೊಂಡಿರು ನಿನಗೆ ರಾಕ್ಷಸರೊಡನೆ ಕದನ ಬಂದಲ್ಲಿ ಈತನು ನಿನಗಿಂತಲೂ ಮೊದಲೇ ಹೋಗಿ ಅವರೊಡನೆ ಯುದ್ಧ ಮಾಡುವನು ಈತನು ಮಹಾಬಲಶಾಲಿ ಮಹಾಪರಾಕ್ರಮಿ ರಣರಂಗದಲ್ಲಿ ನಿನ್ನ ನಿನ್ನ ಚಿತ್ತಕ್ಕೆ ಸಂತೋಷ ಉಂಟಾಗುವಂತಹ ಕಾರ್ಯವನ್ನು ಮಾಡುವನು ತಾರಾದೇವಿಯು ಸುಷೇಣನ ಮಗಳು ಇವಳು ಸೂಕ್ಷ್ಮವಾದ ಕಾರ್ಯಗಳನ್ನು ನಿಶ್ಚಯಿಸುವುದರಲ್ಲಿ ನಿಪುಣತೆಯುಳ್ಳವಳು ದೊಡ್ಡ ಆಪತ್ತು ಬರುವ ಸಮಯದಲ್ಲಿ ಈ ದೇವಿಯು ಯೋಚನೆ ಮಾಡಿ ಮಾಡಬೇಕಾದ ಕಾರ್ಯವನ್ನು ನಿಶ್ಚಯಿಸಿ ಹೇಳುವಳು ಆ ಕಾರ್ಯವನ್ನು ಮಾಡುವುದರಿಂದ ಆಪತ್ತು ತೊಲಗುವುದು ನೀನು ಈ ದೇವಿಯ ವಾಕ್ಯವನ್ನು ಮೀರಬೇಡ ನೀನು ಶ್ರೀರಾಮನ ಕಾರ್ಯವನ್ನು ಸಾಧ್ಯ ಮಾಡಿಕೊಡದಿದ್ದರೆ ನಿನಗೆ ದೋಷವು ಸಂಭವಿಸುವುದು ಸುಗ್ರೀವ ಪೂರ್ವದಲ್ಲಿ ದೇವೇಂದ್ರನು ನನಗೆ ಕೊಟ್ಟ ಸುವರ್ಣಮಯವಾದ ಕಂಠಮಾಲೆಯನ್ನು ಧರಿಸಿಕೋ ಈ ಕಂಠಮಾಲೆಯಲ್ಲಿ ಐಶ್ವರ್ಯವು ಸ್ಥಿರವಾಗಿರುವುದು ಎಂದು ನುಡಿದನು ಆಗ ಸುಗ್ರೀವನು ಮನಗರಗಿ ಹರ್ಷಗುಂದಿ ರಾಹು ತುಡುಕಿದ ಚಂದ್ರ ಮಂಡಲದಂತೆ ಕಾಂತಿಹೀನಾದನು ಅವನು ವಾಲಿಯ ಮಾತನ್ನು ಮೀರದೆ ಶಾಂತನಾಗಿ ವಾಲಿಯ ಇಚ್ಛೆಯಂತೆ ಆ ಕಂಠಮಾಲೆಯನ್ನು ತೆಗೆದುಕೊಂಡನು ಆ ಬಳಿಕ ವಾಲಿಯು ಪ್ರಾಣಗಳು ಕಂಠಗತವಾಗುತ್ತಿರಲು ಅಂಗದನನ್ನು ಕರೆದು ಈ ರೀತಿಯಾಗಿ ಹೇಳಿದನು ಅಂಗದ ನೀನು ದೇಶಕಾಲಗಳನ್ನರಿತು ಕ್ಷಮೆಯನ್ನು ತಾಳು ಸುಖ ದುಃಖಗಳು ಬಂದಲ್ಲಿ ಹಿಗ್ಗದೆಯೂ ಕುಗ್ಗದೆಯು ಸುಗ್ರೀವನು ಹೇಳುವಂತೆ ಕೇಳಿಕೊಂಡಿರು ನಾನು ರಕ್ಷಿಸಿಕೊಂಡಿದ್ದಂತೆಯೇ ಸುಗ್ರೀವನು ನಿನ್ನನ್ನು ರಕ್ಷಿಸಿಕೊಂಡಿರುವನು ನೀನು ಬಲ್ಲವರು ನಡೆಯುವ ಮಾರ್ಗದಲ್ಲಿಯೇ ನಡೆ ಶತ್ರುಗಳು ಹೇಳಿದಂತೆ ಕೇಳಬೇಡ ಮಗನೇ ನೀನು ಯಾವಾಗಲೂ ಸ್ವಾಮಿ ಕಾರ್ಯ ತತ್ಪರನಾಗಿ ಮನಸ್ಸಿನಲ್ಲಿ ರೋಷ ತಳೆಯದೆಯೇ ಸುಗ್ರೀವನು ಹೇಳಿದಂತೆ ಕೇಳಿಕೊಂಡಿರು ಅರಸರಲ್ಲಿ ಅತಿ ಸ್ನೇಹವನ್ನು ಮಾಡಬೇಡ ಸ್ನೇಹ ಮಾಡದೆಯೂ ಇರಬೇಡ ಅವರೊಡನೆ ಅತಿ ಸ್ನೇಹವನ್ನು ಮಾಡುವವರು ಸ್ನೇಹವನ್ನು ಮಾಡದೆಯೇ ಉಪೇಕ್ಷೆ ಮಾಡುವವರು ಕೆಡುವರು ಆದ ಕಾರಣ ನೀನು ಮುಂದಿನ ಕಾರ್ಯವನ್ನು ಅಂತರ್ದೃಷ್ಟಿಯಿಂದ ವಿವೇಚಿಸಿ ಅದರಂತೆ ನಡೆದುಕೊಂಡು ಸುಖವಾಗಿರು ಎಂದು ಹೇಳಿ ಕಣ್ಣು ಬಾಯಿಗಳನ್ನು ಬಿಟ್ಟನು ಆಗ ಅವನ ದಂತಗಳು ಭಯಂಕರವಾದ ಕೋರೆ ದಾಡಗಳು ಕಾಣಿಸಿಕೊಂಡವು ವಾಲಿಯು ಲೋಕಾಂತರವನ್ನೈದಿದನು ಅದನ್ನು ನೋಡಿ ಹನುಮಂತನೇ ಮೊದಲಾದ ಕಪಿಶ್ರೇಷ್ಠರು ಕಣ್ಣೀರು ಬಿಟ್ಟು ಶೋಕ ಪಡಲಾರಂಭಿಸಿದರು ಕಿಷ್ಕಿಂಧ ಪಟ್ಟಣವು ಶೂನ್ಯವಾಗಿ ತೋರಿತು ಉದ್ಯಾನವನಗಳು ಆ ಪಟ್ಟಣವನ್ನು ಬಳಸಿದ್ದ ಉಪವನಗಳು ಕಪಿಗಳ ಸಂಚಾರವಿಲ್ಲದೆ ಶೋಭಾರಹಿತವಾದವು ವಾಲಿಯಂತೆ ತೋಟಗಳನ್ನು ಉಪವನಗಳನ್ನು ಫಲಪುಷ್ಪ ಸಮೃದ್ಧವಾಗಿ ಮಾಡುವವರಾರು ಪೂರ್ವದಲ್ಲಿ ವಾಲಿಯು ಗೋಲಭನೆಂಬ ಗಂಧರ್ವನೊಡನೆ ಹದಿನೈದು ವರ್ಷಗಳ ಪರ್ಯಂತ ಹಗಲಿರುಲೆನ್ನದೇ ಯುದ್ಧ ಮಾಡಿ ಆತನನ್ನು ಕೊಂದನು ಅಂತಹ ಪರಾಕ್ರಮಿಯಾದ ಕೋರೆ ದಾಡಗಳಿಂದ ಅತಿ ಭಯಂಕರನು ಆದ ವಾನರಾಧಿಪತಿಯು ರಣರಂಗದಲ್ಲಿ ಬಿದ್ದಿರುವನು ಮಹಾಪರಾಕ್ರಮವುಳ್ಳ ಸಿಂಹರಾಜನೊಡನೆ ಯುದ್ಧ ಮಾಡಿ ಗೋವುಗಳಿಗೆ ಅಧಿಪತಿಯಾದ ವೃಷಭ ರಾಜನು ಬಿದ್ದರೆ ಗೋವುಗಳು ಕಂಗೆಡುವಂತೆ ವಾಲಿಯು ಶ್ರೀರಾಮನಿಂದ ಹತನಾಗಲು ಸಮಸ್ತ ಕಪಿಕುಲದವರು ಕಂಗೆಟ್ಟು ರೋದನ ಮಾಡುತ್ತಿದ್ದರು ಮೃತನಾದ ಗಂಡನ ಮುಖವನ್ನು ನೋಡಿ ದುಃಖ ಸಾಗರ ಮಗ್ನಳಾದ ತಾರೆಯು ಬುಡ ಕತ್ತರಿಸಿದ ದೊಡ್ಡ ಮರವನ್ನು ಆಶ್ರಯಿಸಿದ ಲತೆಯಂತೆ ಹುವಾಲಿಯನ್ನು ಅಪ್ಪಿಕೊಂಡು ಭೂಮಿಯ ಮೇಲೆ ಬಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ